ಗೃಹಲಕ್ಷ್ಮಿಯ ದುಡ್ಡು ಬರ್ತಾ ಇಲ್ಲ ಅಂತ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥವರಿಗೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಸಿಹಿ ಸಮಾಚಾರ ಇದೆ. ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ದುಡ್ಡು ಜಮೆಯಾಗತ್ತೆ. ತಾಂತ್ರಿಕ ಕಾರಣದಿಂದ ಕಳೆದೆರಡು ತಿಂಗಳಿನಿಂದ ದುಡ್ಡು ಜಮೆಯಾಗಿರಲಿಲ್ಲ. ಇವತ್ತಿನಿಂದ ಜೂನ್ ಮತ್ತು ಜುಲೈ ತಿಂಗಳ ಬಾಕಿಯೂ ಸೇರಿಸಿ ಹಣ ಜಮೆ ಮಾಡಲಾಗತ್ತೆ ಅಂತ ಮಂಡ್ಯ ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತ ಭರವಸೆ ನೀವು ಗಮನಿಸಿದ್ರಿ. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡುವ ಮೂಲಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಸೇಮ್ ಸಿಚುವೇಶನ್ ಇತ್ತು. ಮಹಿಳೆಯರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ, ಅಂದ್ರೆ ಯೋಜನೆಯ ಫಲಾನುಭವಿ ಮಹಿಳೆಯರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದು, ಬಂದಿಲ್ಲ ದುಡ್ಡು, ಎರಡು ತಿಂಗಳಿಂದ ಬಂದಿಲ್ಲ, ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಹೇಳ್ತಾ ಇದ್ರು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಒಂದು ತಿಂಗಳು ಕೊಟ್ಟು ಮೂರು ತಿಂಗಳು ಕೊಟ್ಟಿಲ್ಲ ಅಂತಂದ್ರೆ ಏನಕ್ಕೆ ಅದು, ಆ ಯೋಜನೆ ಇರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇದು ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಬಂದಿತ್ತು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ ತಾಂತ್ರಿಕ ಸಮಸ್ಯೆಯಿಂದ ಪೆಂಡಿಂಗ್ ಇತ್ತು. ಏನದು ತಾಂತ್ರಿಕ ಸಮಸ್ಯೆ ಅಂತ ಹೇಳಲಿಲ್ಲ, ಬಟ್ ಇವತ್ತಿನಿಂದ ದುಡ್ಡು ಬೀಳತ್ತೆ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.